ಮೊದಲಿಗೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಜಿ ಸಚಿವರು ಶಾಸಕರು ಆದ ಹಿರಿಯರು ಆದ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸರ್ ಅವರೇ, ಅದೇ ರೀತಿ ಈ ಒಂದು ಭಾಗದ ಸ್ಥಳೀಯ ಶಾಸಕರಾದ ಗರುಡಾಚಾರ್ ಸರ್ ಅವರೇ, ಜಯನಗರ ಕಾನ್ಸ್ಟಿಟ್ಯೂನ್ಸಿಯ ಸೌಮ್ಯ ರೆಡ್ಡಿ ಮೇಡಮ್ ಅವರೇ, ಅದೇ ರೀತಿ ಭಾರತ ಬ್ಯಾಸ್ಕೆಟ್ಬಾಲ್ ಅಧ್ಯಕ್ಷರಾದ ವಿಧಾನಸಭಾ ಪರಿಷತ್ನ ಸದಸ್ಯರು ಆದ ಸನ್ಮಾನ್ಯ ಶ್ರೀ ಕೆ ಗೋವಿಂದರಾಜ್ ಸರ್ ಅವರೇ, ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಉಪಮಹಾಪೌರರಾದ ಭದ್ರೇಗೌಡರ ಅವರೇ, ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಆಡಳಿತ ಪಕ್ಷದ ನಾಯಕರಾದ ಅಬ್ದುಲ್ ವಾಜೀದ್ ಅವರೇ, ಜೆ ಡಿ ಎಸ್ ನ ನಾಯಕಿಯಾದ ನೇತ್ರಾ ನಾರಾಯಣ್ ಅವರೇ, ಅದೇ ರೀತಿ ಬಿಬಿಎಂಪಿಯ ಸದಸ್ಯರಾದ ನಾಗರಾಜ್ ಅವರೇ, ಬಿಬಿಎಂಪಿಯ ಸೌತ್ ಝೋನಿನ ಜಾಯಿಂಟ್ ಕಮಿಷನರ್ ಆದ ವೀರಭದ್ರಪ್ಪ ಅವರೇ, ವೇದಿಕೆ ಮುಂದಿರ್ತಕ್ಕಂಥ ಎಲ್ಲ ವಾರ್ಡ್ ನಂಬರ್ 153 ನಾಗರಿಕ ಬಂಧುಗಳೇ, ಇವತ್ತಿನ ದಿನ ನಾನು ಮಾತಾಡೋ ಮುಂಚೆ ಒಂದ್ ಎರಡು ವಿಷಯಗಳನ್ನ ನಿಮ್ಗೆ ಹೇಳಲೇಬೇಕು. ಅನೇಕ ಕ್ಲಿಪ್ಪಿಂಗ್ಸ್ ಮುಖಾಂತರ ನಿಮ್ಗೆ ತೋರಿಸಿದ್ರು, ಅಂದ್ರೆ ತಡವಾಗಿ ಬಂದವರು ಬಹುಶಃ ಗೊತ್ತಿಲ್ಲ, ಅದು ನಮ್ಮ ವಾರ್ಡ್ ಅವರು ಇಲ್ಲಿ ಇರ್ತಕ್ಕಂಥವ್ರಿಗೆ ಬಹುತೇಕ ಎಲ್ರಿಗೂ ಈ ಸ್ಥಳ ಯಾವ ರೀತಿ ಇತ್ತು ಅಂತ ಪರಿಚಯ ಆಗಿತ್ತು. ಎಲ್ಲ ಒಂದ್ ಕಡೆ ಈ ಒಂದು ಜಾಗ ಎಲ್ಲಾ ಭಾಗ ಅಂದ್ರೆ ಸೌತ್ ಝೋನ್ ಇರ್ಬೋದು, ಅಕ್ಕಪಕ್ಕದ ಬೇರೆ ಬೇರೆ ಝೋನಿಂದ ಎಲ್ಲೆಲ್ಲಿ ಮರಗಳು ಬಿದ್ದಿರುತ್ತೆ, ಅಂತ ಮರಗಳನ್ನೆಲ್ಲ ತಂದಾಗಿ ಒಂದು ಡಂಪಿಂಗ್ ಯಾರ್ಡ್ ತರ ಮಾಡ್ಬಿಟ್ಟಿದ್ರು ಈ ಜಾಗನ. ಇಂಥ ಜಾಗ ಈ ಭಾಗದಲ್ಲಿ ಅನೇಕ ಗಣ್ಯಾತಿ ಗಣ್ಯರು VVIPಗಳು ಓಡಾಡ್ತಕ್ಕಂತ ಸಂದರ್ಭದಲ್ಲಿ ಕೃಷ್ಣರಾವ್ ಪಾರ್ಕ್ ಇಷ್ಟು ಚೆನ್ನಾಗಿದೆ, ಆದ್ರೆ ಎಲ್ಲೋ ಇದೊಂದು ಸ್ಕೆಚ್ ಮಾತ್ರ ಯಾಕೆ ಈ ತರ ಮರ ದಿಮ್ಮಿಯಿಂದ ಒಂದು ಡಂಪಿಂಗ್ ಯಾರ್ಡ್ ತರ ಕಾಣ್ತಿದೆ ಅಂತ ಅನ್ಕೊಂಡ್ರೆ ಹೊರತು ಅವತ್ತಿನ ದಿನ ಯಾರು ಈ ಒಂದು ಭಾಗನ ಡೆವಲಪ್ ಮಾಡಬಹುದು ಅಂತಲೂ ಯೋಚನೆ ಮಾಡಿರಲಿಲ್ಲ, ಇನ್ಕ್ಲೂಡಿಂಗ್ ನಾನು ಸೇರಿ ಕೂಡ. ಅವತ್ತೊಂದ್ ದಿನ ಬೆಂಗಳೂರು ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರು ಇಂಥ ಒಳ್ಳೆ ಜಾಗ ಇಷ್ಟೆಲ್ಲ ಡೆವಲಪ್ ಆಗಿದೆ, ಈ ಒಂದು ಕೃಷ್ಣರಾವ್ ಪಾರ್ಕ್ ಈ ಒಂದು ಜಾಗ ಯಾಕೆ ನೀವು ಡೆವಲಪ್ ಮಾಡಬಾರ್ದು, ಅನುದಾನ ನಾನು ಕೊಡ್ತೀನಿ ಅಂತ ಅವತ್ತೊಂದ್ ದಿನ ಅವರು ಆಶ್ವಾಸನೆ ಕೊಟ್ಟು ಅನುದಾನ ಕೊಟ್ಟಿದ್ದಕ್ಕೆ ಇವತ್ತೊಂದ್ ದಿನ ಈ ಒಂದು ಡಂಪಿಂಗ್ ಆಗಿದ್ದ ಜಾಗ ಇಷ್ಟು ಚೆನ್ನಾಗಿ ಒಂದು ಬ್ಯಾಸ್ಕೆಟ್ ಬಾಲ್ ಕ್ರೀಡಾಂಗಣ ಆಗಿ ಮಾರ್ಪಡ್ತು ಅಂತ ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಅವ್ರಿಗೆ ನಾನು ಧನ್ಯವಾದ ಹಾಗೂ ಅಭಿನಂದನೆ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ಅವತ್ತೊಂದ್ ದಿನ ಇದು ಬ್ಯಾಸ್ಕೆಟ್ ಬಾಲ್ ಕೋರ್ಟ್ನೇ ಯಾಕೆ ಮಾಡ್ಬೇಕು, ಒಂದಷ್ಟು ಮಂದಿ ಇದನ್ನು ಕೂಡ ಒಂದು ಚಿಕ್ಕದಾಗಿ ಪಾರ್ಕ್ ಮಾಡಿ ಸೀನಿಯರ್ ಸಿಟಿಸನ್ಸ್ಗಾಗಿ ಒಂದು ವಾಕಿಂಗ್ ಟ್ರ್ಯಾಕ್ ಯಾಕೆ ಮಾಡಬಾರ್ದು ಅನ್ನೋ ಒಂದು ಒಂದಷ್ಟು ಬೇಡಿಕೆಗಳು ಬಂತು. ಆದ್ರೆ ಎಲ್ಲೋ ಒಂದ್ ಕಡೆ ನಾವು ಸಾಮಾನ್ಯವಾಗಿ ಸೀನಿಯರ್ ಸಿಟಿಸನ್ಸ್ ನ ದೃಷ್ಟಿಲಿ ಇಟ್ಕೊಂಡು ಪಾರ್ಕ್ಗಳು ಅನೇಕ ಕಡೆ ನಮ್ಮ ಬೆಂಗಳೂರಿನ ಉದ್ಯಾನನಗರ ಗಾರ್ಡನ್ ಸಿಟಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮಕ್ಕಳಿಗೆ ಕ್ರೀಡೆಗೆ ಅವಕಾಶನೇ ಮಾಡ್ಕೊಡ್ತಿಲ್ವಾ ಅನ್ನೋ ಒಂದು ಭಾವನೆ ಬಂದಾಗ ಬೇಡ, ಈಗಾಗಲೇ ಅಷ್ಟು ದೊಡ್ಡ ಪಾರ್ಕ್ ಇದೆ, ಸೀನಿಯರ್ ಸಿಟಿಸನ್ಸ್ ಎಲ್ಲಾ ವರ್ಗದ ವಯಸ್ಕರು ಕೂಡ ಓಡಾಡಬಹುದಾದಂತ ವಾಕಿಂಗ್ ಟ್ರ್ಯಾಕ್ ಇದೆ ಅಲ್ಲಿ, ಇದನ್ನ ಮಕ್ಳಿಗೋಸ್ಕರನೇ ನಾವು ಮೀಸಲಾಗಿರ್ಬೇಕು ಅನ್ನೋ ಕಾರಣಕ್ಕೆ ಅವತ್ತಿನ ದಿನ ಇದನ್ನ ನಾವು ಬ್ಯಾಸ್ಕೆಟ್ ಬಾಲ್ ಕೋರ್ಟ್ ಆಗೇ ಮಾಡ್ಬೇಕು ಅಂತ ಒಂದು ಡಿಸಿಷನ್ ತಗೊಂಡು ಇವತ್ತಿನ ದಿನ ನಿಜವಾಗ್ಲೂ ಈ ಒಂದು ಭಾಗದ ಎಲ್ಲಾ ಜನ ಎಲ್ಲಾ ನಾಗರಿಕರು ಅಂದ್ರೆ ಇದನ್ನ ಬರೀ ಚಿಕ್ಕಪೇಟೆ ಕಾನ್ಸ್ಟಿಟ್ಯೂನ್ಸಿಯ ಸಾರ್ವಜನಿಕರೇ ಅಲ್ಲ, ಈ ಸುತ್ತಮುತ್ತ ಬರ್ತಕ್ಕಂಥ ಬಸವನಗುಡಿ ಅವರು ಎಲ್ಲರೂ ಕೂಡ ಬಳಸ್ಕೋತಿದ್ದಾರೆ. ಇಲ್ಲಿ ಒಂದೇ ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಮೀಸಲಾಗಿಲ್ಲ ಈ ಒಂದು ಕೃಷ್ಣರಾವ್ ಪಾರ್ಕ್, ಸುತ್ತಮುತ್ತಲಿನ ಎಲ್ಲಾ ನಾಗರಿಕರಿಗೂ ಕೂಡ ಈ ಒಂದು ಪಾರ್ಕ್ ನ ಉಪಯೋಗಿಸ್ಕೊಳ್ಳೋ ಅರ್ಹತೆ ಅಂದ್ರೆ ರೈಟ್ಸ್ ಇದೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಪ್ರತಿ ಬಾರಿ ನಾವು ಮೇಯರ್ ಕಪ್ ನ ಆಯೋಜಿಸ್ತಾ ಬರ್ತೀವಿ. ಈ ಒಂದು ಮೇಯರ್ ಕಪ್ಪಿನ ಉದ್ದೇಶ ಅಂದ್ರೆ ಕ್ರೀಡಾಪಟುಗಳನ್ನ ಉತ್ತೇಜಿಸೋದು, ಅದೇ ರೀತಿ ಕ್ರೀಡಾಪಟುಗಳನ್ನ ಉತ್ತೇಜಿಸೋದ್ರ ಜೊತೆಗೆ ಕ್ರೀಡೆಯನ್ನ ಪ್ರೋತ್ಸಾಹಿಸೋದು ಇದ್ರ ಮೇನ್ ಉದ್ದೇಶ ಆಗಿದೆ. ಪ್ರತಿ ಬಾರಿ ನಾವು ಮೇಯರ್ ಕಪ್ ಅಲ್ಲಿ ಕ್ರಿಕೆಟ್ ತಗೊಳ್ತೀವಿ, ಬ್ಯಾಡ್ಮಿಂಟನ್ ತಗೊಳ್ತೀವಿ ಅಥವಾ ಬ್ಯಾಸ್ಕೆಟ್ ಬಾಲ್ ಈ ತರ ಸುಮಾರು ಗೇಮ್ಗಳನ್ನ ನಾವು ತಗೊಳ್ತೀವಿ. ಇವತ್ತಿನ ಸಲ ಇವತ್ತಿನ ಅಂದ್ರೆ 2019 ನಾವು ಬ್ಯಾಸ್ಕೆಟ್ ಬಾಲ್ ಒಟ್ಟಿಗೆ ವಾಲಿಬಾಲ್ ಕೂಡ ತಗೊಳ್ತಾ ಇದೀವಿ, ಅದೇ ರೀತಿ ಬ್ಯಾಡ್ಮಿಂಟನ್ ಕೂಡ ನಾವು ಮೇಯರ್ ಕಪ್ ಅನ್ನ ಒಂದು ಉದ್ಘಾಟನೆ ಮಾಡ್ತಾ ಇದೀವಿ. ಬ್ಯಾಡ್ಮಿಂಟನ್ ಬಂದು 9 ಉದ್ಘಾಟನೆ ಆಗ್ತಿದೆ ಇವತ್ತಿನ ದಿನ. ಈ ಒಂದು ಬ್ಯಾಸ್ಕೆಟ್ ಬಾಲ್ ಒಂದು ಉದ್ಘಾಟನೆ ಆಗಿದೆ. ಇಲ್ಲಿ ಸುಮಾರು 64 ತಂಡಗಳು ಇವತ್ತಿನ ದಿನ ಅಂದ್ರೆ 7 to 9 ಈ ಒಂದು ಬ್ಯಾಸ್ಕೆಟ್ ಬಾಲ್ ಕಪ್ ಅಂದ್ರೆ ಮೇಯರ್ ಕಪ್ ಆಯೋಜಿಸಲಾಗಿದೆ. ಇದರಲ್ಲಿ 64 ತಂಡಗಳಿದೆ.
ಮೊದಲನೇದಾಗಿ ನಾವು ಮಕ್ಕಳನ್ನ ಎನ್ಕರೇಜ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಇದೇ ಮೊದಲ ಬಾರಿಗೆ ಮಕ್ಕಳು ಅಂದ್ರೆ ಗಂಡು ಮಕ್ಕಳು ಹದಿಮೂರು ವರ್ಷಕ್ಕಿಂತ ಕಡಿಮೆ ಇರ್ತಕ್ಕಂಥ ಮಕ್ಕಳು ಅದರ ಟೀಮು, ಅದೇ ರೀತಿ 13 ವರ್ಷಕ್ಕಿಂತ ಕಡಿಮೆ ಇರ್ತಕ್ಕಂಥ ಹೆಣ್ಮಕ್ಳು ಟೀಮು, ಜೊತೆಗೆ ದೊಡ್ಡವರ ಪುರುಷರ ಟೀಮು 16, ಅದೇ ರೀತಿ ಮಹಿಳೆಯರ ಟೀಮು 16. ಇದು ಈ ಥರ ನಾವು ಇದನ್ನ ನಿಯೋಜಿಸಿದ್ದೀವಿ. ಬೆಂಗಳೂರು ಅಂದರೆ ಕರ್ನಾಟಕದ ಜಿಲ್ಲೆಗಳಿಂದ ಅನೇಕ ಜಿಲ್ಲೆಗಳಿಂದ ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಕ್ರೀಡೆಗೆ ಪ್ರೋತ್ಸಾಹ ಕೊಡೋ ಒಂದು ನಿಟ್ಟಿನಲ್ಲಿ ಪ್ರೈಸ್ ಅಮೌಂಟ್ ಕೂಡ ನಾವು BBMP ವತಿಯಿಂದ ನಿಗದಿ ಮಾಡಿದ್ದೀವಿ ಅಂತ ಹೇಳಕ್ ಬಯಸ್ತೀನಿ. ಇಲ್ಲಿ ಆಟ ಅಂದ್ರೆ ಈ ಕ್ರೀಡೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲಾ ಕ್ರೀಡಾಪಟುಗಳಿಗೂ ಧನ್ಯವಾದ ಹಾಗೂ ಅಭಿನಂದನೆ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.